ಬರೋ ಲೋಕಸಭೆ ಚುನಾವಣೆಗೆ ನಾವು ರೆಡಿ ಅಂತ ಅಶೋಕ್ ಅವರು ದೆಹಲಿಯಲ್ಲಿ ಹೇಳಿದ್ದಾರೆ. ಚುನಾವಣೆ ಯಾವತ್ತೇ ಬರಲಿ ನಾವು ರೆಡಿ ಇದ್ದೀವಿ. ಕರ್ನಾಟಕದಲ್ಲಿ 28 ಸ್ಥಾನ ಗೆಲ್ಲಬೇಕು, ಇದು ನಮ್ಮ ಗುರಿ. ಲೋಕಸಭೆಯಲ್ಲಿ 400 ಸ್ಥಾನ ಗೆಲ್ಲುವ ಉದ್ದೇಶದಿಂದ ಸಭೆ ಮಾಡಲಾಗ್ತಾ ಇದೆ. 12,000 ಬಿಜೆಪಿ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಅಂತ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಯಾವತ್ತೇ ಬರಲಿ ನಾವು ರೆಡಿಯಾಗಿದ್ದೀವಿ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಡೆಲ್ಲಿಯಲ್ಲಿ ನಡೀತಾ ಇದೆ. ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ 400 ಕ್ಷೇತ್ರಗಳನ್ನು ಗೆಲ್ಲುವಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡು ಕರೆದಿರ್ತಕ್ಕಂಥ ವಿಶೇಷ ಕಾರ್ಯಕಾರಿಣಿ ಸಭೆ. ಸುಮಾರು 12,000 ಹೆಚ್ಚು ಜನ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದೃಷ್ಟ ಪ್ರತಿ ಲೋಕಸಭೆ ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದನೂ ಕೂಡ ಕಾರ್ಯಕರ್ತರು ಬಂದಿದ್ದಾರೆ, ಮುಖಂಡರು ಬಂದಿದ್ದಾರೆ. ನಮಗೆಲ್ಲ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಬೇಕು ಅನ್ನೋ ಒಂದು ಸಂದೇಶವನ್ನು ಇಲ್ಲಿಂದ ನಾವೆಲ್ಲ ತಗೊಂಡೋಗ್ತಾ ಇದ್ರಿ. ನಾವು ಈಗಲಿಂದಾನೇ ಚುನಾವಣೆ ಯಾವತ್ತನ ಡಿಕ್ಲೇರ್ ಮಾಡಲಿ, ಚುನಾವಣೆ ನಾಮಿನೇಷನ್ ಯಾವತ್ತಿಂದನೂ ಆಗಲಿ, ಆದರೆ ಇಲ್ಲಿಂದ ಹೊರಟ ತಕ್ಷಣವೇ ನಾವೆಲ್ಲರೂ ಕೂಡ ನಮ್ಮ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥದ್ದು, ವಿಶೇಷವಾಗಿ ಕರ್ನಾಟಕದಲ್ಲಿ JDS ಮತ್ತು BJP ಹೊಂದಾಣಿಕೆ ಆಗಿರೋ ದೃಷ್ಟಿಯಿಂದ 28 ಸ್ಥಾನಗಳನ್ನ ಗೆಲ್ಲಬೇಕು, ಈ ಗುರಿಯೊಂದಿಗೆ ಇಲ್ಲಿಂದ ನಾವು ತೆರಳ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.